ಮೆಟರ್ ಗೇರ್ಸ್ ಆರ್ ಬೆವಿಲ್ ಗೇರ್ಸ್ ನೋಡ್ರಿ, ಮೆಟರ್ ಗೇರ್ಸ್ ಹೆಂಗಿರ್ತಾವ, ಇವ್ ಬೆವಿಲ್ ಇದ್ದಂಗ ಇರ್ತಾವ, ಅಲ್ಲೇ ಬೆವಿಲ್ದಲ್ಲಿ ಕ್ರಾಸ್ ಇರ್ತಾವ, ಇಲ್ಲಿ ಸ್ಟ್ರೇಟ್ ಇರ್ತಾವ ಲ್ಯಾಂಡಿಂಗ್. ಸೊ ಗೇರ್ಸ್ ವಿತ್ ಎ ಸ್ಪೀಡ್ ರೇಷಿಯೋ ಆಫ್ ಒನ್, ಇಲ್ಲಿ ರೇಷಿಯೋ ಏನಿರ್ತಂದ್ರೆ ಒಂದ್ ಇರ್ತೈತಿ. ಇದು ಎಷ್ಟು, ಇದು ಅಂದ್ರೆ ಪಿನಿಯನ್ ಮತ್ತೆ ಗೇರ್ ರೇಷಿಯೋ ಎರಡು ಸೇಮ್ ಇರ್ತವೆ. ಸೊ ರೇಷಿಯೋ ಆಫ್ ಒನ್, ಒಂದ್ರದಾಗ ಮೊಮೆಂಟಮ್, ದೇ ಆರ್ ಯೂಸ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ಪವರ್. ನೋಡಿ ಇಲ್ಲಿ ಏನಕ್ಕೆ, ಡೈರೆಕ್ಷನ್ ಇದು ಹೊರಿಜೆಂಟಲ್ ವರ್ಟಿಕಲ್, ಇದು ಎರಡು ಕಾಣ್ತಾವ, ಇದೊಂದು ಹೊರಿಜೆಂಟಲ್ ಆಗಿ ನಿಂತಾರೆ, ಇದು ವರ್ಟಿಕಲ್. ಇಲ್ಲಿ ಡೈರೆಕ್ಷನ್ ಏನ್ ಬರ್ತಿತ್ತಂದ್ರೆ ಇದು ಸರ್ಕ್ಯುಲೇಟ್ ಇತ್ತು ಅಂತ ಹೇಳಿದ್ರೆ ಇದು ವರ್ಟಿಕಲ್ ಆಗಿ ಇದು ತಿರ್ತದೆ. ಅಂದ್ರೆ ಇದು ನಿಮ್ದು ತೊಳಗಿಂದ ಈ ರೌಂಡ್ ತಿರ್ಗಾಕತ್ತಾರೆ, ಇದು ಸೈಡ್ಗೆ ಮೇಲಿಂದ ರೊಟೇಷನ್ ಬರ್ತದೆ. ಸೊ ಇಲ್ಲಿ ಪವರ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಅದು ಯಾಕೆ ಚೇಂಜ್ ಮಾಡ್ತೈತೆ ನೋಡಿ, ದೇ ಆರ್ ಯೂಸ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ಪವರ್. ಪವರ್ ನೀವು ಯಾವ ತರ ಚೇಂಜ್ ಮಾಡ್ತೀರಿ ಆ ತರ ಇದು ಚೇಂಜ್ ಆಗ್ತದೆ. ಸಪೋಸ್ ಇದು ಈ ತರ ಕ್ಲಾಕ್ವೈಸ್ ತಿರ್ಗಾಕತ್ತಾರೆ, ಇದು ಎಂಟಿ ಕ್ಲಾಕ್ವೈಸ್. ಸೊ ಇದು ಎಂಟಿ ಕ್ಲಾಕ್ವೈಸ್ ತಿರ್ಗಾಕತ್ತಾರೆ, ಇದು ಕ್ಲಾಕ್ವೈಸ್ ತಿರ್ಗಿ. ಸೊ ಚೇಂಜ್ ದ ಡೈರೆಕ್ಷನ್ ಆಫ್ ಪವರ್ ಟ್ರಾನ್ಸ್ಮಿಷನ್ ವಿತೌಟ್ ಚೇಂಜಿಂಗ್ ದ ಸ್ಪೀಡ್. ಸ್ಪೀಡ್ ಅನ್ನ ಸೇಮ್ ಇದ್ದಾಗನೇ ಎರಡು ಡೈರೆಕ್ಷನ್ ದಲ್ಲಿ ಚೇಂಜ್ ಆಗ್ತವೆ, ನೀವು ಸ್ಪೀಡ್ ಚೇಂಜ್ ಮಾಡ್ಬೇಕಂತೇನಿಲ್ಲ. ಸೊ ಸ್ಕೆಚ್ ಆಫ್ ಮೆಟರ್ ಗೇರ್, ಇಲ್ಲಿ ಸ್ಕೆಚ್ ಕೊಟ್ಟರು, ಇವು ಎರಡು ಪಾರ್ಟ್ಸ್ ಇಲ್ಲೇ ಕನೆಕ್ಟ್ ಆಗಿ. ವರ್ಮ್ ಗೇರ್, ಎ ಸ್ಕ್ರೂ ಶೇಪ್ ಕಟ್ ಆನ್ ಎ ಶಾಫ್ಟ್ ಈಸ್ ದ ವರ್ಮ್. ನೋಡಿ ಇಲ್ಲಿ ಸ್ಕ್ರೂ ಕಟ್ಟೆ ಹೆಂಗ್ ಶೇಪ್ ಮಾಡಿದಂತ ವರ್ಮ್ ಮಾಡಿದ ಅಂದ್ರೆ ಹಾಫ್ ಆಫ್ ದ ಸರ್ಕಲ್ ವರ್ಮ್ ಆಗಿ ಸ್ಟ್ರೇಟ್ ಇಲ್ಲ. ವರ್ಮ್ ವರ್ಮ್ ಅಂದ್ರೆ ಕನ್ವೆಕ್ಸ್ ಕಾನ್ಕೇವ್ ಬರ್ತಲ್ಲ ಆ ತರ ವರ್ಮ್. ಇಲ್ಲೇ ಒಳಗಡೆ ರೇಡಿಯಸ್ ಇದ್ರೆ ಇದ್ರದ್ದು ಹೊರಗಡೆ ರೇಡಿಯಸ್ ಇದೆ. ಸೊ ಇಲ್ಲಿ ಅದಕ್ಕೇನೆ ಕಟ್ ಆನ್ ಎ ಶಾಫ್ಟ್ ಈಸ್ ದ ವರ್ಮ್, ದೇ ಮೀಟಿಂಗ್ ಗೇರ್ ಈಸ್ ದ ವರ್ಮ್ ವೀಲ್. ನೋಡಿ ಇಲ್ಲಿ ಎರಡೂ ಏನಕ್ಕೆ ಅಂತಂದ್ರೆ ಇಲ್ಲಿ ಕಾನ್ವೆಕ್ಸ್ ಇಲ್ಲಿ ಕಾನ್ಕೇವ್ ಎರಡು ಮ್ಯಾಚ್ ಆದಾಗ, ಮೀಟಿಂಗ್ ಅಂದ್ರೆ ಮ್ಯಾಚ್ ಆದಾಗ ವರ್ಮ್ ಅಂಡ್ ವರ್ಮ್ ವೀಲ್ ಅಂಡ್ ಟುಗೆದರ್ ಆನ್ ಅ ನಾನ್ ಇಂಟರ್ಸೆಕ್ಟಿಂಗ್ ಶಾಫ್ಟ್ ಈಸ್ ಕಾಲ್ಡ್ ಎ ವರ್ಮ್ ಗೇರ್. ನೋಡಿ ಇಲ್ಲಿ ಏನಕ್ಕೆ ನಾನ್ ಇಂಟರ್ಸೆಕ್ಟಿಂಗ್ ಅಂದ್ರೆ ಒಂದಕ್ಕೊಂದು ಇದು ಏನು ಮ್ಯಾಚ್ ಆದಾಗ ಇದು ಡೆಪ್ತ್ ಏನಿರ್ತಾವ ಫಿಕ್ಸ್ ಇದ್ರ ಪಿಚ್ ಇದ್ರೆ ಇದು ಕಾನ್ವೆಕ್ಸ್ ಇದ್ರೆ ಇದು ಕಾನ್ಕೇವ್ ಇರ್ತದೆ. ಸೊ ಅಲ್ಲಿ ಮ್ಯಾಚ್ ಆಗಿರ್ತದೆ ಕರೆಕ್ಟ್. ವರ್ಮ್ಸ್ ಆರ್ ವರ್ಮ್ ವೀಲ್ ಆರ್ ನಾಟ್ ಲಿಮಿಟೆಡ್ ಟು ಸಿಲಿಂಡ್ರಿಕಲ್ ಶೇಪ್. ಇದು ಲಿಮಿಟೆಡ್ ಇಷ್ಟ ಸೈಜು ಇಷ್ಟ ಬೇಕಂತೇನಿಲ್ಲ, ಇದಕ್ಕೆ ಲಿಮಿಟೆಡ್ ಇಲ್ಲ. ಯಾಕಂದ್ರೆ ಇದು ಡಿಪೆಂಡ್ ಅಪ್ ಅಂತ ನಿಮ್ ಮೆಷಿನ್ ಮೇಲೆ ಹೋಗ್ತದೆ ವರ್ಮ್ ಅಂಡ್ ವರ್ಮಿಲ್. ಇಲ್ಲಿ ನೋಡ್ರಿ ಇದ್ರದ್ದು ಡೈರೆಕ್ಷನ್ ಅನ್ನು ಸೇಮ್ ಇದೆ, ಇದು ಈ ತರ ತಿರ್ಗಾಕತ್ರ ಕ್ಲಾಕ್ ವೈಸ್ ತಿರ್ಗಾಕತ್ರ ಇದು ಎಂಟಿ ಕ್ಲಾಕ್ ವೈಸ್ ಹೋಗ್ತದೆ. ಇದು ಇದನ್ನು ಇದಷ್ಟೇ, ಇದು ಇದು ಮೇನ್ ಫಿಕ್ಸ್ಡ್ ಶಾಫ್ಟ್. ಇದು ರೊಟೇಷನ್ ಚೇಂಜ್ ಮಾಡೋದು ಸ್ಕೆಚ್ ಆಫ್ ವರ್ಮ್ ಗೇರ್. ಇದು ವರ್ಮ್ ಇಲ್ಲಿ ಎರಡು ಕಾಣ್ತಾ ನೋಡಿ ಕ್ಲೀನ್ ಆಗಿ ಕಲರ್ ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಕಾನ್ವೆಕ್ಸ್ ಇದೆ, ಇಲ್ಲೇ ಕಾನ್ಕೇವ್ ಇದೆ. ಸೊ ಇಲ್ಲಿ ಮ್ಯಾಚ್ ಆಗಿದ್ದನ್ನ ಕರೆಕ್ಟ್ ಆಗಿ ಇದ್ರ ಪಿಚ್ ಇದ್ರ ಪಿಚ್ ಮತ್ತು ಇಲ್ಲಿ ಸಹ ಮೋಸ್ಟ್ ಇಂಪಾರ್ಟೆಂಟ್ ಅಕ್ಯುರೇಸಿ ಭಾಳ ಸಿಗ್ತದೆ. ಇಲ್ಲಿ ವೈಬ್ರೇಟ್ ಬರೋದಿಲ್ಲ, ಯಾಕಂದ್ರೆ ವೈಬ್ರೇಟ್ ಬರಕತ್ತಂದ್ರೆ ಮೆಷಿನ್ ಪ್ರೊಡಕ್ಷನ್ ಅಕ್ಯುರೇಸಿ ಬರೋದು. ಹೈಯರ್ ಟು ಕಾಂಟ್ಯಾಕ್ಟ್ ರೇಷಿಯೋ, ರೇಷಿಯೋ ಹೆಂಗಿರ್ತ ಅಂದ್ರೆ ಇದು ಇದಕ್ಕೆ ಅಂದ್ರೆ ಪಿನಿಯನ್ ಮತ್ತೆ ಗೇರಿಗೆ ಕಾಂಟ್ಯಾಕ್ಟ್ ಆಗಿ ರೇಷಿಯೋದಲ್ಲಿ ಇರ್ತಾವ. ರೇಷಿಯೋ ಪ್ರಕಾರ ಇವು ಟೀತ್ ಗಳನ್ನ ಕಟ್ ಮಾಡಿರ್ತಾರೆ. ದೇ ಆರ್ ಸುಪೀರಿಯರ್ ಟು ಟ್ರೈಟ್ ಬೆವಿಲ್ ಗೇರ್ ಇನ್ ಎಫಿಷಿಯನ್ಸಿ ಸ್ಟ್ರೆಂತ್ ವೈಬ್ರೇಷನ್ ಅಂಡ್ ನಾಯ್ಸ್. ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಇವೆರಡು ಗೇರ್ಗಳು ಇಲ್ಲಿ ಕಾಂಟ್ಯಾಕ್ಟ್ ರನ್ ಆದಾಗ ವೈಬ್ರೇಟ್ ಆಗಂಗಿಲ್ಲ, ವೈಬ್ರೇಟ್ ಶೇಕ್ ಆಗೋದ್ರಿಂದ ನಮ್ಗೆ ಅಕ್ಯುರೇಸಿ ಸಿಗೋದಿಲ್ಲ. ಸೊ ಅದಕ್ಕೆ ಏನಂತ ಸ್ಪೆರಲ್ ಬೆವಿಲ್ ಗೇರ್ ಅನ್ನ ಎರಡು ರೇಷಿಯೋ ಮ್ಯಾಲ್ ಅಂದ್ರೆ ಪಿನಿಯನ್ ಮತ್ತೆ ಗೇರ್ಗಳು ಎರಡು ರೇಷಿಯೋ ಮ್ಯಾಲ್ ಕಟ್ ಮಾಡಿ, ಆ ರೇಷಿಯೋ ಮ್ಯಾಲ್ ಕಟ್ ಮಾಡೋದ್ರಿಂದ ಎರಡು ಸೇಮ್ ಡೈಮೆನ್ಶನ್ ಸೇಮ್ ಇರೋದ್ರಿಂದ ನಮ್ಗೆ ಏನ್ ಬರೋದಿಲ್ಲ ಅಂತಂದ್ರೆ ವೈಬ್ರೇಷನ್ ಅಂಡ್ ನಾಯ್ಸ್ ಬರೋದಿಲ್ಲ, ಅಕ್ಯುರೇಸಿ ಬರುತ್ತೆ. ನೆಕ್ಸ್ಟ್ ಗೆ ಇಂಟರ್ನಲ್ ಗೇರ್ ನೋಡ್ರಿ, ನಾವು ಇಲ್ಲಿವರೆಗೆ ನಾವ್ ಏನ್ ಮಾಡಿದ್ವಿ ಔಟರ್ ಗೇರ್ಸ್ ಅಂತ ಕರಿತೀವಿ, ಈಗ ಇಂಟರ್ನಲ್ ಗೇರ್ಸ್ ಸಹ ಯಾವ ತರ ವರ್ಕ್ ಮಾಡ್ತಾ ಇದೆ. ಸೊ ಇದು ಬಾಡಿ ಒಳಗೆ ಫಿಕ್ಸ್ ಆತಂದ್ರೆ ಇದು ಇಂಟರ್ನಲ್ ರೊಟೇಷನ್ ಅದು ಇಂಟರ್ನಲ್ ಗೇರ್ಸ್ ಹ್ಯಾವ್ ಟು ಕಟ್ ಆನ್ ದ ಇನ್ಸೈಡ್ ಆಫ್ ದ ಸಿಲಿಂಡರಿಕಲ್. ನೋಡಿ ಈ ಸಿಲಿಂಡರಿಕಲ್ ಒಳಗೆ ಇನ್ಸೈಡ್ ಕಟ್ ಮಾಡ್ತಾರೆ, ಇಂಟರ್ನಲ್ ಗೇರ್ಸ್ ಇನ್ಸೈಡ್ ಒಳಗಡೆ ಕಟ್ ಮಾಡ್ತಾರೆ. ಆರ್
poles and are paired with external gears. ನೋಡಿ ಎಕ್ಸ್ಟರ್ನಲ್ ಗೇರ್ಸ್ ಅನ್ನ ಯಾವ ತರ ಇರ್ತಾನೆ ಇಂಟರ್ನಲ್ ಗೇರ್ಸ್ ಇರ್ತಾವ. ಈಗ ನಿಮಗೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಅದೇ ವೀಲ್ ಅಂಡ್ ಎಕ್ಸೆಲ್ ದಲ್ಲಿ ತಗೊಂಡಾಗ ಅದಕ್ಕೆ ಎಕ್ಸೆಲ್ ಗೆ ಮೇಲ್ಗಡೆ ಇರ್ತಾವ, ವೀಲ್ ಗೆ ಇಂಟರ್ನಲ್ ಇರ್ತಾವ. ಆ ಇಂಟರ್ನಲ್ ಗೇರ್ ಇದ್ದಾಗ ಮಾತ್ರ ಇದು ರೋಟೇಷನ್ ಆಕೈತಿ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನೀವು ಇದಕ್ಕೆ ನೀವು ಟ್ರಕ್ ಇಂದ ಗಾಲಿ ತಿರ್ಗಬೇಕಾದ್ರೆ ಸೊ ಇಲ್ಲೆಲ್ಲ ಗಾಲಿಗಳು ತಿರ್ತಾವ. ಇದ್ರ ಮೇಲೆ ನೀವು ಒಂದು ಗಾಲಿ ತಿರ್ಗಿದ್ರೆ ಇದೇ ಚಾಪ್ಟ್ ಅನ್ನ ತಿರ್ಗಿಸ್ತಾ ಹೋಗ್ತೀವಿ. ಸೊ ಎಕ್ಸ್ಟರ್ನಲ್ ಗೇರ್ ಈಚ್ ಕರ್ವ್ ಈಸ್ ಡಿಪೆಂಡೆಂಟ್ ಆನ್ ಅಂಡರ್ ಶೇಪ್ ಆರ್ ಕರ್ವ್. ನೋಡಿ ಇದೇನಕ್ಕೆ ಅಂದ್ರೆ ಶೇಪ್ಗಳು ಬೇರೆ ಬೇರೆ ಇರ್ತಾವ, ಕರ್ವ್ ಇರ್ತಾವ. ಇಲ್ಲಿ ಕಾತಾವ ಇದು ಎಕ್ಮಿ ಥ್ರೆಡ್ ಇದ್ದಂಗೆ ಇದೆ. ಸೊ ಇಲ್ಲಿ ಮೇಲ್ಗಡೆ ಟೀತ್ ಅಗಲಿದೆ, ಒಳಗಡೆ ಸ್ಮಾಲ್ ಇದೆ, ಜಸ್ಟ್ ಲೈಕ್ ಎಕ್ಮಿ. ಡ್ಯೂ ಟು ವಿಚ್ ದೇರ್ ಆರ್ ಲಿಮಿಟೇಷನ್ ಇನ್ ದ ನಂಬರ್ ಆಫ್ ಟೀತ್. ಏನಕ್ಕೆ ನಂಬರ್ ಆಫ್ ಲಿಮಿಟೇಷನ್ ಅಂದ್ರೆ ರೇಷಿಯೋ ಇರ್ತಾವ. ಸೊ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಒಂದು 100 ಟೀತ್ ನೋಡಿದ್ರೆ ಇಲ್ಲಿನೂ ಸಹ 100 ಟೀತ್ ಇರ್ತಾವ. ಎಕ್ಸ್ಟರ್ನಲ್ ನೋಡಿ, ಇದಕ್ಕೆ ಇಲ್ಲಿ ಎಕ್ಸ್ಟರ್ನಲ್ ಅದಾವ, ಇದಕ್ಕೆ ಇಲ್ಲಿ ಇಂಟರ್ನಲ್ ಅದಾವ. ಸೊ ಇದು ತಿರುತ್ತಂದ್ರೆ ಇದು ರೊಟೇಷನ್ ಆಗ್ತಾವ. ಇದು ಇಲ್ಲಿ ಇದು ಇದಕ್ಕೆ ರೊಟೇಷನ್ ಮಾಡೋದು ಈ ಶಾಪ್ ನೋಡಿ. ಇದು ವೀಲ್, ಇದು ಶಾಪ್. ಸೊ ಆಫ್ ದ ಟೀತ್ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಗೇರ್ಸ್. ಅಲ್ಲಿ ಏನಾಗ್ತಾವ ಅಂದ್ರೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಗೇರ್ಸ್ ಅನ್ನ ಡಿಫರೆನ್ಸ್ ಆಗಿ ಕೆಲಸ ಮಾಡ್ತಾವ. ಎ ಸ್ಕೆಚ್ ಆಫ್ ಇಂಟರ್ನಲ್ ಗೇರ್ಸ್ ನೋಡಿ, ಇಲ್ಲಿ ಇಂಟರ್ನಲ್ ಗೇರ್ಸ್ ಇದೆ. ಸೊ ಇದಕ್ಕೆ ಮ್ಯಾಚಿಂಗ್ ಇಲ್ಲಿ ಕಾಣ್ತದೆ ನೋಡಿ, ಇಲ್ಲಿ ಎಕ್ಸ್ಟರ್ನಲ್ ಗೇರ್ಸ್ ಇದೆ. ಸೊ ಅದಕ್ಕೆ ಇಲ್ಲಿ ಏನಕ್ಕೆ ಅಂತಂದ್ರೆ ರೊಟೇಷನ್ ಇವೆಲ್ಲ ಯಾಕೆ ಇದಕ್ಕೆ ಮಾಡಿರ್ತಾರೆ ಅಂತಂದ್ರೆ ಹ್ಯಾವಿ ಟ್ರಾನ್ಸ್ಮಿಷನ್ ಪವರ್ ನೀತ ಲೋಡ್ ಚೆಕ್ ಬೇಕಾದಾಗ ಇಂಥ ಆ ಟೈಮ್ಗೆ ಇವೆಲ್ಲ ನಿಮಗೆ ಇಂಟರ್ನಲ್ ಗೇರ್ಸ್ ಇದ್ದಿದ್ದನ್ನ ಶಾಫ್ಟ್ ಅಂಡ್ ಇದನ್ನು ವೀಲನ್ನು ಉಪಯೋಗ ಮಾಡ್ತಾರೆ.